ಭಾವಿ ಸಮೀರ ಶ್ರೀ ವಾದಿರಾಜರು ಮತ್ತು ಶ್ರೀ ಭಂಡಾರಕೇರಿ ಮಠದ ಶ್ರೀ ಸುರೋತ್ತಮ ತೀರ್ಥರು ಇವರು ಪೂರ್ವಾಶ್ರಮದಲ್ಲಿ ಸಹೋದರರಾಗಿದ್ದರು. ಶ್ರೀ ಸುರೋತ್ತಮ ತೀರ್ಥರ ಆಶ್ರಮ ಶಿಷ್ಯರೇ ಶ್ರೀ ವಿಶ್ವೋತ್ತಮ ತೀರ್ಥರು. ಭಂಡಾರಕೇರಿ ಮಠದ ಶ್ರೀ ವಿಶ್ವೋತ್ತಮ ತೀರ್ಥರು ಶ್ರೀಮನ್ ನ್ಯಾಯಸುಧಾ ಗ್ರಂಥಕ್ಕೆ ಟಿಪ್ಪಣಿ ಬರೆದ ಬಗೆಗೆ ಮಳಖೇಡಾದಲ್ಲಿ ನಡೆದ ಶ್ರೀಮನ್ ನ್ಯಾಯಸುಧಾ ಮಂಗಳ ಮಹೋತ್ಸವದಲ್ಲಿ ಶ್ರೀ ವಿದ್ಯೇಶ ತೀರ್ಥ ಶ್ರೀಪಾದಂಗಳವರು ತಿಳಿಸಿದ್ದರು. ಏ ತೀರ್ಥರಿಗೂ ನಮ್ಮ ಮಠದ ಹಿರಿಯ ವಿಶ್ವೋತ್ತಮ ತೀರ್ಥರು ಅವರಿಗೆ ಒಂದು ಬಿಂಬ ಪ್ರತಿಬಿಂಬ ಭಾವ ಸಂಬಂಧ. ಯಾಕೆ ಅಂದ್ರೆ ಅದು ಈ ಶ್ರೀಮನ್ ನ್ಯಾಯಸುಧಾಕ್ಕೆ ಸುರೋತ್ತಮ ತೀರ್ಥರ ಶಿಷ್ಯರಾದ ವಿಶ್ವೋತ್ತಮ ತೀರ್ಥರು ಶ್ರೀಮನ್ ನ್ಯಾಯಸುಧಕ್ಕೆ ಟಿಪ್ಪಣಿ ಬರೆದಿದ್ದಾರೆ. ಆದ್ರೆ ಅದು ಸಿಗ್ತಾ ಇಲ್ಲ. ಹಿಂದಿನ ಈ ಸ್ವಾಮಿಗಳ ವಿಶ್ವೋತ್ತಮ ತೀರ್ಥರು ಅದನ್ನ ನಾನು ನೋಡಿದ್ದೇನೆ. ಭಂಡಾರಿಕೆರೆ ಮಠದ ಸುರೋತ್ತಮ ತೀರ್ಥರ ಶಿಷ್ಯರಾಗಿರ್ತಕ್ಕಂತಹ ವಿಶ್ವೋತ್ತಮ ತೀರ್ಥರು ಟಿಪ್ಪಣಿ ಬರೆದಿದ್ದಾರೆ. ಆದ್ರೆ ಅದನ್ನ ನಾವು ಅನ್ವೇಷಣೆ ಮಾಡ್ತಾ ಇದ್ದೇವೆ, ಎಲ್ಲಿ ಸೇರಿದೋ ಗೊತ್ತಿಲ್ಲ. ಹಾಗಾಗಿ ಟೀಕಾಕೃತ್ಪಾದರಿಗೂ ನಮ್ಮ ಮಠದ ಮೂಲ ಪುರುಷರಿಗೂ ಒಂದು ಬಿಂಬ ಪ್ರತಿಬಿಂಬ ಭಾವ, ಟೀಕೆಗೂ ಟಿಪ್ಪಣಿಗೂ ಬಿಂಬ ಪ್ರತಿಬಿಂಬ ಭಾವ ಸಂಬಂಧ ಇದೆ ಅಂತ ಅದನ್ನ ಹೇಳಲಿಕ್ಕೆ ತುಂಬಾ ಸಂತೋಷವಾಗ್ತಾ ಇದೆ. ಆದ್ರೆ ಅದು ಸಿಗಬೇಕು, ಎಲ್ಲಿ ಹೋಗಿದೋ ಗೊತ್ತಿಲ್ಲ, ವಿಚಾರ ಮಾಡಬೇಕಾಗಿದೆ, ಅನ್ವೇಷಣೆ ನಡೀತಾ ಇದೆ. ಹೀಗ ಇದೀಗ ಸೋದೆ ಮಠದ ಶ್ರೀ ವಿಶ್ವವಲ್ಲಭ ತೀರ್ಥರು ತಮ್ಮ ಮಠದ ಹಸ್ತಪ್ರತಿ ಸಂಗ್ರಹಾಲಯದಲ್ಲಿ ಇದ್ದ ಭಂಡಾರಕೇರಿ ಮಠದ ಶ್ರೀ ವಿಶ್ವೋತ್ತಮ ತೀರ್ಥರ ಶ್ರೀಮನ್ ನ್ಯಾಯಸುಧಾ ಟಿಪ್ಪಣಿಯ ಹಸ್ತಪ್ರತಿಯನ್ನು ಪ್ರಸ್ತುತ ಭಂಡಾರಕೇರಿ ಮಠಾಧೀಶರಾದ ಶ್ರೀ ವಿದ್ಯೇಶ ತೀರ್ಥ ಶ್ರೀಪಾದಂಗಳವರಿಗೆ ಹಸ್ತಾಂತರಿಸಿದರು. ಸುರೋತ್ತಮ ತೀರ್ಥರ ಸಾಕ್ಷಾತ್ ಶಿಷ್ಯರಾದಂತಹ ವಿಶ್ವೋತ್ತಮ ತೀರ್ಥರು ಅಂತ ಹೇಳಿ, ಅವರು ವಿಶ್ವೋತ್ತಮ ತೀರ್ಥರು, ಒಬ್ಬರು ವಿಶ್ವೋತ್ತಮ ತೀರ್ಥರು, ಹೆಸರು ಕೇಳೋದ್ರೆ ಬಹಳ ಆಶ್ಚರ್ಯ. ಅವರದ್ದು ಒಂದು ಸುಧಾ ಟಿಪ್ಪಣಿ ಇದೆ ಅಂತ ವಿಶ್ವೋತ್ತಮ ತೀರ್ಥರು ಹೇಳಿದ್ರಂತೆ. ಆಶ್ಚರ್ಯ ಅಂದ್ರೆ ಆ ಪ್ರತಿ ನಮ್ಮ ಮಠದಲ್ಲೇ ಸಿಕ್ತು, ಅದು ನಮ್ಮ ಕೈಗೆ ಸಿಕ್ತು, ಅದು ಕೇಳಿದ ಅದಕ್ಕಿಷ್ಟು ಕಾಕತಾಳಿ ಅಂತಂದ್ರೆ ಪುಸ್ತಕ ಇದೆ ಅಂತ ನನಗೊಂದು ಮಾಹಿತಿ ಹೇಳಿದ್ರು. ಸ್ವಾಮಿ ಈ ತರ ಒಂದು ಪುಸ್ತಕ ಸಿಕ್ಕಿದೆ, ವಿಶ್ವೋತ್ತಮ ತೀರ್ಥರ ಒಂದು ಪುಸ್ತಕ ಸಿಕ್ಕಿದೆ ಅಂತ ಹೇಳಿ ನಂಗೆ ಮಾಹಿತಿ ಹೇಳಿದ್ರು. ಆ ಮಾಹಿತಿ ಬಂದು ನಾಲ್ಕು ದಿವಸ ಸ್ವಾಮಿಗಳು ಫೋನ್ ಮಾಡ್ತಾರೆ, ವಿಶ್ವೋತ್ತಮ ತೀರ್ಥರು ಹೇಳ್ತಾ ಇದ್ರು ತಮ್ಮಲ್ಲಿ ಇದು ಎಲ್ಲಿ ಇದೆ ಅಂತ ಪರೀಕ್ಷೆ ಮಾಡ್ತೀರಾ ಅಂತ ಕೇಳಿದ್ರು. ಅದು ಬಹುಶಃ ವಿಶ್ವೋತ್ತಮ ತೀರ್ಥ ಸೂಚನೆ ಮಾಡಿದ್ದಾರೆ. ಹಾಗಾಗಿ ಆ ಪ್ರತಿ ಸಿಕ್ಕಿದೆ. ಅದು ಈ ಒಂದು ಪರಂಪರೆಯಲ್ಲಿ ಬಂದಂತಹ ವಿಶ್ವೋತ್ತಮ ತೀರ್ಥರ ಅದೊಂದು ಟೀಕೆ, ಮಾತೃ ಸಮಾಜಕ್ಕೆ ದೊಡ್ಡ ಕೊಡುಗೆ. ಅದು ಸಾಮಾನ್ಯವಾಗಿ ಹೇಳುವುದುಂಟು, ತೌಳವ ಪರಂಪರೆಯಲ್ಲಿ ಅಷ್ಟು ಕೃತಿಕಾರರು ಬರಲಿಲ್ಲ ಅಂತ. ಬರಲಿಲ್ಲ ಅಂತಲ್ಲ, ಅನೇಕ ಮಂದಿ ಬಂದಿದ್ದಾರೆ, ಅದು ತುಂಬಾ ಗೂಢವಾಗಿ ಹೋಗಿದೆ, ಅದನ್ನು ಜಗತ್ತಿನ ಪರಿಚಯಕ್ಕೆ ಬರಲಿಲ್ಲ. ಅನೇಕ ಮಂದಿ ನಮ್ಮಲ್ಲಿ ಟೀಕೆಯನ್ನ ವ್ಯಾಖ್ಯಾನಗಳನ್ನು ಬರೆದಂತ ಮಹನೀಯರು ಅನೇಕ ಮಂದಿ ಯತಿಗಳಿದ್ದಾರೆ, ಗೃಹಸ್ಥ ವಿದ್ವಾಂಸರಿದ್ದಾರೆ, ಅದು ಪ್ರಪಂಚಕ್ಕೆ ಪರಿಚಯ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಪುಸ್ತಕವನ್ನ ನಮ್ಮ ಮಠದ ವತಿಯಿಂದ ಪ್ರಕಾಶನ ಪಡಿಸುತ್ತೇವೆ ಎಂದು ಸ್ವಾಮಿಗಳು ಸಂತೋಷದಿಂದ ಹೇಳಿದ್ರು. ಅದಕ್ಕೆ ನಾವು ಸಂತೋಷದಿಂದ ಒಪ್ಪಿದ್ದೇವೆ. ಅದು ನಮ್ಮ ಸುತ್ತಲ ಸ್ವಾಮಿಗಳ ಸಂಪತ್ತು, ಅದು ಅದು ಅವರ ಮಠದ ಸ್ವತ್ತು, ಅವರ ಮಠದ ಪರಂಪರೆಯ ಇತಿಗಳು ಪೂಜ್ಯರು ಮಾಡಿದಂತಹ ಒಂದು ದೊಡ್ಡ ಗ್ರಂಥರತ್ನ. ಅದನ್ನ ಈ ಒಂದು ಗ್ರಂಥವನ್ನು ನಾವು ಅತ್ಯಂತ ಸೌಹಾರ್ದಪೂರ್ವಕವಾಗಿ ಸ್ವಾಮಿಗಳಿಗೆ ಒಪ್ಪಿಸ್ತಾ ಇದ್ದೇವೆ.